ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ದೈವೀ ಸಂಪತ್ತಿನ ಬಗ್ಗೆ ತಿಳಿಸಿಕೊಂಡು ಹೋದ ವಿಸ್ತಾರವಾಗಿ. ನಂತರ ಆಸುರಿ ಸಂಪತ್ತು, ಅದನ್ನು ಸಂಕ್ಷೇಪವಾಗಿ, ಅದರಲ್ಲಿ ಮುಖ್ಯವಾದಂತಹ ಆಸುರಿ ಸಂಪತ್ತುಗಳು ಯಾವುದಿದೆ ಅದರ ಬಗ್ಗೆಯೂ ಕೂಡ ತಿಳಿಸಿಕೊಂಡು ಹೋದ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯಾಸುರೀಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ನಾನು ಯಾಕೆ ನಿನಗೆ ಈ ದೈವೀ ಸಂಪತ್ತು, ಆಸುರಿ ಸಂಪತ್ತು, ಒಳ್ಳೆ ಗುಣಗಳು, ಕೆಟ್ಟ ಗುಣಗಳು, ಇದರ ಬಗ್ಗೆ ನಾನು ನಿನಗೆ ಯಾಕೆ ತಿಳಿಸಿದ್ದು ಅಂತ ಹೇಳಿದರೆ, ನಾವು ಏನು ಸಾಧನೆ ಅಂತ ಮಾಡ್ತೇವೆ, ಸಾಧನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುವಂಥದ್ದೇ ಈ ಗುಣಗಳು. ನಾವು ಒಳ್ಳೆಯ ಸಾಧನೆಯನ್ನು ಮಾಡಬೇಕು, ಮೇಲಕ್ಕೇರಬೇಕು, ಜೀವನದಲ್ಲಿರಬಹುದು ಅಥವಾ ಸತ್ತ ಬಳಿಕ ಇರಬಹುದು, ಸಲ್ಲೋಕವನ್ನು, ಸದ್ಗತಿಯನ್ನು ಪಡಿಬೇಕು ಅಂತಿದ್ರೆ ಅದಕ್ಕೆ ಕಾರಣವಾಗಿರುವಂತಹದ್ದು ದೈವೀ ಸಂಪತ್ತು, ಅದೇ ಸದ್ಗುಣಗಳು. ಅದೇ ನಾವು ಹಾಳಾಗಿ ಹೋಗಬೇಕು, ನರಕ ಮುಂತಾದ ಕೆಟ್ಟ ಲೋಕಗಳನ್ನು ಪಡಿಬೇಕು, ಅದಕ್ಕೆ ಕಾರಣವಾಗಿರುವಂಥದ್ದೇ ಆಸುರಿ ಸಂಪತ್ತು. ಹೀಗೆ ಎರಡು ಸಂಪತ್ತುಗಳು, ಇದರಲ್ಲಿ ದೈವೀ ಸಂಪತ್ ವಿಮೋಕ್ಷಾಯ, ದೈವೀ ಸಂಪತ್ತು ಅನ್ನುವಂಥದ್ದು ನಮ್ಮನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತದೆ. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದೇನು ಅಂತೇಳಿದರೆ, ದೇವರ ಆರಾಧನೆ ಅಂತ ಹೇಳಿದರೆ, ನಾವು ದೇವರ ಬಳಿಗೆ ಹೋಗಬೇಕು ಅಂತ ಹೇಳಿದರೆ, ಕೇವಲ ನಾನು ದೇವರ ಭಜನೆ ಮಾಡ್ತೇನೆ, ಪೂಜೆ ಮಾಡ್ತೇನೆ, ಸ್ತೋತ್ರ ಹೇಳ್ತೇನೆ, ದೇವಸ್ಥಾನಕ್ಕೆ ಹೋಗ್ತೇನೆ, ಇಷ್ಟರಿಂದಲೇ ನಾವು ದೇವರ ಅನುಗ್ರಹವನ್ನು ಪಡೀಲಿಕ್ಕಾಗೋಲ್ಲ, ದೇವರ ಬಳಿ ಹೋಗ್ಲಿಕ್ಕಾಗೋಲ್ಲ. ಮತ್ತು ನಮ್ಮಲ್ಲಿ ಈ ಭಗವದ್ಗೀತೆಯಲ್ಲಿ ಹೇಳಿದ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಲೇಬೇಕು, ದೈವೀ ಸಂಪತ್ತು ನಮ್ಮಲ್ಲಿರಲೇಬೇಕು. ದೈವೀ ಸಂಪತ್ತಿನಿಂದ ಕೂಡಿಕೊಂಡು ನಾವೇನು ಭಕ್ತಿಯನ್ನು, ಸ್ತೋತ್ರವನ್ನು, ಭಜನೆಯನ್ನು, ಭಗವಂತನ ಆರಾಧನೆ ಏನು ಮಾಡ್ತೇವೆ ಅದು ಮಾತ್ರ ಫಲವನ್ನು ಕೊಡುತ್ತದೆ ಹೊರತು, ಈ ದೈವೀ ಸಂಪತ್ತು ಇಲ್ಲದೆ ನಾವು ಮಾಡುವಂತಹ ಎಲ್ಲ ಧಾರ್ಮಿಕ ಚಟುವಟಿಕೆಗಳು ಬೂಟಾಟಿಕೆಗಳಾಗ್ತವೆ. ಅದಕ್ಕಾಗಿ ಈ ದೈವೀ ಸಂಪತ್ತು ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದಕ್ಕೆ ಕೃಷ್ಣ ಒತ್ತು ಕೊಟ್ಟು ಹೇಳ್ತಾನೆ. ಅದೇ ರೀತಿ ವಿಮೋಕ್ಷಾಯ ಅಂತ ತಿಳಿಸ್ತಾ ಇದ್ದಾನೆ. ಬರೀ ಮೋಕ್ಷ ಅಂತ ಹೇಳಿದ್ರೆ ಸಾಕು, ವಿಮೋಕ್ಷ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೋಕ್ಷದಲ್ಲಿಯೂ ಕೂಡ ವಿವಿಧತೆ ಇದೆ ಅಂತ ಹೇಳಿದರೆ, ನಾವು ಎಷ್ಟು ಒಳ್ಳೆಯವರಾಗಿರ್ತೇವೋ ಮೋಕ್ಷದಲ್ಲಿ ಅಷ್ಟು ಸುಖವನ್ನು ಪಡಿತೇವೆ. ಆ ರೀತಿ ವೈವಿಧ್ಯ ಇದೆ, ವಿವಿಧತೆ ಇದೆ. ಈಗ ಹನುಮಂತನು ಕೂಡ ರಾಮನ ಸೇವೆ ಮಾಡಿದ್ದಾನೆ, ಹನುಮಂತ ಮೋಕ್ಷಕ್ಕೆ ಹೋಗ್ತಾನೆ. ಹನುಮಂತ ಎಷ್ಟು ಸುಖವನ್ನು ಪಡಿತಾನೆ ಮೋಕ್ಷದಲ್ಲಿ ಅಷ್ಟು ನಾವು ಪಡೀಲಿಕ್ಕಾಗಲ್ಲ. ನಾವು ಒಂದೊಮ್ಮೆ ಏನೇ ಭಕ್ತಿ ಮಾಡಿ ಈಗ ರಾಮನ ಬಳಿ ಹೋದರೂ, ದೇವರ ಬಳಿ ಹೋದರೂ ಕೂಡ ಹನುಮಂತ ಯಾವ ರೀತಿ ಸುಖವನ್ನು ಪಡಿತಾನೆ ಆ ರೀತಿ ಪಡೀಲಿಕ್ಕಾಗಲ್ಲ ನಮಗೆ. ಆ ಕಾರಣ ಏನು ಅಂತ ಹೇಳಿದರೆ, ಅಷ್ಟು ದೊಡ್ಡ ಮಟ್ಟದ ಭಕ್ತಿ ನಮಗೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಒಪ್ಪಿಕೊಂಡ್ಬಿಡ್ತೇವೆ, ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಮಾತ್ರ ಪಡಿತೇವೆ. ಹಾಗಂತ ಕಡಿಮೆ ಅಂತಲ್ಲ. ಇವಾಗ ಒಂದು ಮಗು ಎರಡು ದೋಸೆ ತಿಂತದೆ, ದೊಡ್ಡವರು 10 ದೋಸೆ ತಿಂತಾರೆ. ಅಯ್ಯೋ, 2 ದೋಸೆ ತಿಂತಲ್ಲವ ಮಗು, ಅದಕ್ಕೆ ಹೊಟ್ಟೆ ತುಂಬಲಿಲ್ವೇನು ಹೇಳಬೇಡಿ, ಯಾಕಂದರೆ ಅದರ ಹೊಟ್ಟಿಗೆ 2 ದೋಸೆ ಸಾಕು. 2 ದೋಸೆಯಿಂದಲೇ ಆದರೆ ಹೊಟ್ಟೆ ತುಂಬತ್ತೆ, ಅದಕ್ಕೆ ಖುಷಿಯಾಗತ್ತೆ. ಅಂದರೆ 10 ದೋಸೆಯನ್ನು ತಿಂದು ದೊಡ್ಡವನು ಎಷ್ಟು ಖುಷಿ ಪಡ್ತಾನೆ ಅಷ್ಟೇ ಖುಷಿ ಇದಕ್ಕೂ ಕೂಡ ಆಗುತ್ತೆ, 2 ದೋಸೆ ತಿಂದ. ಆದರೆ ಇದರ ಯೋಗ್ಯತೆ ಎಷ್ಟೇ. ಹೀಗೆ ಮೋಕ್ಷದಲ್ಲಿ ಭಗವಂತನ ಅನುಗ್ರಹವನ್ನು ಪಡೆದು ಭಗವಂತನನ್ನು ಕಂಡು ಹೋಗುವವರು ಎಲ್ಲರೂ ಖುಷಿಯನ್ನು ಪಡ್ತಾರೆ. ಆದರೆ ಆ ಖುಷಿಯಲ್ಲಿ ವ್ಯತ್ಯಾಸ ಇದೆ, ಅದನ್ನು ವಿಮೋಕ್ಷಾಯ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ನಿಬಂಧಾಯಾಸುರೀಮತ, ನಿಬಂಧಾಯ ಅಂತೇಳಿದರೆ ನಮ್ಮನ್ನು ನೀಚ ಸ್ಥಾನದಲ್ಲಿ, ನೀ ಅಂದರೆ ನೀಚ ಸ್ಥಾನ ಯಾವುದು ಅಂತೇಳಿದರೆ ಅದೇ ನರಕ, ಕೆಳಕ್ಕೆ ಇರುವುದು. ಈ ಭೂಮಿಯ ಕೆಳಭಾಗದಲ್ಲಿ ದಕ್ಷಿಣದಲ್ಲಿ ಇರುವಂಥದ್ದೇ ನರಕ. ಅಲ್ಲಿ ನಮ್ಮನ್ನು ಬಂಧನಕ್ಕೊಳಪಡಿಸುವಂಥದ್ದು ಯಾವುದು ಅಂತೇಳಿದರೆ ಆಸುರಿ ಸಂಪತ್ತು ಅಂತೇಳಿದರೆ, ಯಾರು ದುರ್ಗುಣಗಳನ್ನು ತನ್ನಲ್ಲಿ ಅವಳಡಿಸಿಕೊಂಡಿರ್ತಾನೆ, ಈಗಾಗಲೇ ಸ್ವಲ್ಪ ಕೇಳಿದ್ದು, ಇನ್ನು ಮುಂದೆ ಕೃಷ್ಣ ವಿಸ್ತಾರವಾಗಿ ಹೇಳಲಿಕ್ಕಿದ್ದಾನೆ ಆಸುರಿ ಸಂಪತ್ತಿನ ಬಗ್ಗೆ. ಆಸುರಿ ಸಂಪತ್ತನ್ನು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ನರಕಕ್ಕೆ ಹೋಗ್ತೇವೆ. ಆ ಸಂದರ್ಭದಲ್ಲಿ ನಾವು ಮಾಡುವ ಯಾವುದೇ ಧಾರ್ಮಿಕ ಚಟುವಟಿಕೆಗಳಿರಬಹುದು,
ದೇವರ ಆರಾಧನೆ ಇರಬಹುದು, ಲೆಕ್ಕಕ್ಕೆ ಬರುವುದಿಲ್ಲ. ಎಷ್ಟೋ ಜನಕ್ಕೆ ಇವತ್ತು ಆಗುವುದು ಹಾಗೆ, ಪೂಜೆ ಮಾಡ್ತಾರೆ, ಉಪವಾಸ ವ್ರತಾದಿಗಳನ್ನು ಮಾಡ್ತಾರೆ, ದೇವರದ್ದೆಲ್ಲ ಮಾಡ್ತಾರೆ, ದುಡ್ಡು ಕೂಡ ಖರ್ಚು ಮಾಡ್ತಾರೆ, ದೇವರಿಗೋಸ್ಕರ ದುಡ್ಡನ್ನು ಖರ್ಚು ಮಾಡ್ತಾರೆ, ತೀರ್ಥಯಾತ್ರೆಯನ್ನು ಮಾಡ್ತಾರೆ, ಬದರಿ ಕಾಶಿ ಮುಂತಾದ ಎಲ್ಲದಕ್ಕೂ ಹೋಗ್ತಾರೆ. ಆದರೆ ದುರ್ಗುಣಗಳನ್ನು ಮೆತ್ತ ಬಿಡೋಲ್ಲ, ದುರ್ಗುಣಗಳಿದ್ದೇ ಇರ್ತದೆ. ಇದೇ ಪುರಂದ್ರದಾಸರು ಹೇಳಿದ್ದು, ಎಲ್ಲ ತಾ ಬಲ್ಲುವೆ ಬೆಲ್ಲೇನೆನ್ನುವಿರಲ್ಲ ಅವಗುಣ ಬಿಡಲಿಲ್ಲ ಅಂತ. ಇದು ಬಹಳ ಮುಖ್ಯ. ಅಂದರೆ ಈ ದಂಭ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಅಜ್ಞಾನ, ಇದೆಲ್ಲ ಇದ್ದೇ ಇರ್ತದೆ ಒಳಗಿನಿಂದ. ಈ ಬೂಟಾಟಿಕೆಗಳೆಲ್ಲ ಇದ್ದೇ ಇರ್ತದೆ, ಆದರೆ ಎಲ್ಲ ಹೊರಗಿಂದ ಮಾಡ್ತಾ ಇರ್ತಾರೆ. ಇದು ಸೊನ್ನೆ ಮಾರ್ಕ್ ಅಂತ ಅಂದ್ಕೊಡ್ತಾ ಇರ್ತದೆ, ಫಲ ಏನಿಲ್ಲ. ಅದಕ್ಕಾಗಿಯೇ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಆ ಕಾರಣದಿಂದಾಗಿ ಆಸುರಿ ಸಂಪತ್ತನ್ನು ಅವಶ್ಯವಾಗಿ ನಾವು ಬಿಡಬೇಕು. ಒಂದೊಮ್ಮೆ ಈ ಆಸುರಿ ಸಂಪತ್ತಿಗೆ ನಾವು ಪೋಷಣೆಯನ್ನು ಕೊಟ್ಟು ಅಂತ ಹೇಳಿದರೆ ನಾವು ನರಕಕ್ಕೆ ಹೋಗುವುದು ಖಚಿತ. ಇಷ್ಟನ್ನು ಕೃಷ್ಣ ತಿಳಿಸಿ ಈಗ ಅರ್ಜುನನ ಬಗ್ಗೆ ಹೇಳ್ತಾನೆ. ಅರ್ಜುನ, ನೀನು ಯಾಕೆ ಅಳ್ತಾ ಇದ್ದೀಯಾ? ಮಾ ಶುಚಃ, ನಾನು ಅಳ್ಬೇಡಯ್ಯ, ಅಯ್ಯೋ ನನಗೆ ಪಾಪ ಬಂದುಬಿಡ್ತದೆ, ಈ ಯುದ್ಧವನ್ನು ಮಾಡಿದರೆ ನನಗೆ ಪಾಪ ಬರುತ್ತೆ, ನನ್ನವರನ್ನೆಲ್ಲ ಕೊಂದು ಪಾಪ ಬರುತ್ತೆ. ಇಲ್ಲ, ನಿನಗೆ ಪಾಪ ಬರಲಿಕ್ಕೆ ಅವಶ್ಯಕತೆ ಇಲ್ಲ, ಪಾಪ ಬರಲಿಕ್ಕೆ ಅವಕಾಶ ಇಲ್ಲ. ಕಾರಣ ಏನೆಂದರೆ, ಪಾಪ ಯಾವಾಗ ಬರುತ್ತೆ? ಆಸುರಿ ಸಂಪತ್ತಿದ್ದಾಗ. ನಿನ್ನಲ್ಲಿ ಆಸುರಿ ಸಂಪತ್ತು ಇಲ್ಲ, ನಿನ್ನಲ್ಲಿರುವುದು ದೈವೀ ಸಂಪತ್ತು. ಅದನ್ನು ಹೇಳ್ತಾನೆ, ದೈವೀ ಸಂಪದಂ ಅಭಿಜಾತೋಸಿ. ದೈವೀ ಸಂಪತ್ತನ್ನು ಇಟ್ಟುಕೊಂಡೇ ಹುಟ್ಟಿ ಬಂದಿದೆಯಯ್ಯ ನೀನು. ಅಂದರೆ ಹುಟ್ಟಿನಿಂದಲೇ ನಿನಗೆ ದೈವೀ ಸಂಪತ್ತು, ಸದ್ಗುಣಗಳು ನಿನ್ನೊಟ್ಟಿಗೆ ಬಂದಿವೆ. ಯಾಕಂದರೆ ನೀನು ಪಾಂಡವ ಅಲ್ವಾ, ಅಂದರೆ ಪಾಂಡುರಾಜನ ಮಗ ಅಲ್ವಾ ನೀನು. ಪಾಂಡುರಾಜನೇ ಅಂಥ ದೈವೀ ಸಂಪತ್ತುಳ್ಳವನು, ಅದನ್ನು ನೀನು ಆನುವಂಶಿಕತೆಯಿಂದಲೇ ಹೊತ್ತು ಬಂದಿದೀಯ. ಅದಕ್ಕಾಗಿ ನೀನು ದುಃಖ ಪಡುವ ಅವಶ್ಯಕತೆಯೇ ಇಲ್ಲ. ಅಂದರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವ ಮೂಲಕ ಸಜ್ಜನರಿಗೆ ಒಂದು ಧೈರ್ಯವನ್ನು ತುಂಬುತ್ತಾನೆ. ಸತ್ತ ಬಳಿಕ ನಾವು ನರಕಕ್ಕೆ ಹೋಗ್ತೇವೋ ಏನೋ ಅಂತ ಭಯಪಡಬೇಡಿ. ಯಾವಾಗ ನಿಮ್ಮಲ್ಲಿ ದೈವೀ ಸಂಪತ್ತನ್ನು ಬೆಳೆಸಿಕೊಂಡ್ರಿ ಅಂದರೆ, ದೈವೀ ಸಂಪತ್ತು ಇಲ್ಲಿ ಹೇಳಿದ್ದನ್ನು ನಾವು ಬಳಸಿಕೊಂಡು ನಮ್ಮಲ್ಲಿ ಅಂತ ಹೇಳಿದರೆ ನಮಗೆ ನರಕದ ಭಯ ಇಲ್ಲ. ಇಲ್ಲಿ ಹೇಳಿರುವಂತಹ ಆಸುರಿ ಸಂಪತ್ತು ನಮ್ಮಲ್ಲಿದ್ದರೆ ಬಿಡ್ತಾ ಬಂದು ಅಂತ ಹೇಳಿದರೆ ನರಕದ ಭಯ ಇಲ್ಲ. ಅಂದರೆ ದೈವೀ ಸಂಪತ್ತನ್ನು ಅಳವಡಿಸಿಕೊಂಡ್ರೆ, ಆಸುರಿ ಸಂಪತ್ತನ್ನು ಬಿಟ್ಟರೆ ನಮಗೆ ಏಳಿಗೆ ಆಗುವುದು ಖಚಿತ. ಅದೇ ಆಸುರಿ ಸಂಪತ್ತನ್ನು ಬಿಡದೆ ದೈವೀ ಸಂಪತ್ತನ್ನು ಅಳವಡಿಸಿಕೊಳ್ಳದೇ ಇದ್ದರೆ ನರಕಾದಿಗಳು ಖಚಿತ. ಇದನ್ನು ಇಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ತಿಳಿಸಿ ಮುಂದೆ ಇನ್ನೂ ತಿಳಿಸ್ಕೊಂಡು ಹೋಗ್ತಾನೆ. ನಿನಗೀಗಾಗಲೇ ನಾನು ದೈವೀ ಸಂಪತ್ತಿನ ಬಗ್ಗೆ ತಿಳಿಸಿಕೊಟ್ಟೆ, ಇನ್ನು ನಿನಗೆ ಆಸುರಿ ಸಂಪತ್ತಿನ ಬಗ್ಗೆ ವಿಶೇಷವಾಗಿ ತಿಳಿಸ್ತೇನೆ. ದೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ದೇವೋ ವಿಸ್ತರಷ ಪ್ರೋಕ್ತಃ ಆಸುರಂ ಪಾರ್ಥಮೇ ಶೃಣು. ನಿನಗೀಗಾಗಲೇ ದೈವೀ ಸಂಪತ್ತಿನ ಬಗ್ಗೆ ಹೇಳಿದ್ದೇನೆ, ಆಸುರಿ ಸಂಪತ್ತಿನ ಬಗ್ಗೆ ಇನ್ನು ವಿಸ್ತಾರವಾಗಿ ಹೇಳ್ತೇನೆ. ಯಾಕಂದರೆ ಎರಡು ವಿಧವಾದ ಸಂಪತ್ತು, ದ್ವೌ ಭೂತ ಸರ್ಗೌ ಅಸ್ಮಿನ್ ಲೋಕೆ, ಎರಡು ವಿಧವಾದಂತಹ ಭೂತ ಸರ್ಗ ಅಂದರೆ ಜೀವರಾಶಿಗಳ ಸೃಷ್ಟಿ ಈ ಜಗತ್ತಿನಲ್ಲಾಗಿದೆ. ಯಾವುದಂದರೆ ದೈವ ಆಸುರ ಇವಚ. ಒಂದು ದೈವ, ದೈವ ಅಂತ ಹೇಳಿದರೆ ದೇವತೆ ಗಣಗುಣವನ್ನು ಹೊಂದಿ, ಅದೇ ದೈವೀ ಸಂಪತ್ತನ್ನು ಹೊತ್ತಿ ಬಂದಿರುವವರು ಕೆಲವರು ಇಲ್ಲಿ, ಕೆಲವರು ಆಸುರಿ ಸಂಪತ್ತನ್ನು ಹೊತ್ತು ಬಂದಿರುವವರು ಕೆಲವರು. ಅಂದರೆ ಕೆಲವರು ದೇವತೆಗಳು, ಕೆಲವರು ಅಸುರರು. ಹೌದಾ? ಇವರು ಮಧ್ಯದಲ್ಲಿದ್ದಾರಲ್ವಾ, ಮನುಷ್ಯರಿದ್ದಾರೆ, ಇನ್ನು ಉಳಿದವರು ಎಲ್ಲ ಇದ್ದಾರಲ್ವಾ ಅಂತ ಹೇಳಿದರೆ, ಹೌದು, ಇವ ಮನುಷ್ಯರ ಕಥೆ, ಮನುಷ್ಯರಲ್ಲಿಯೂ ಕೂಡ ಮಧ್ಯಮರಿ ಹಾಗೆ ಅಂತ ಹೇಳಿದರೆ, ಒಂದ ಅವರಿಗೆ ಆಸುರಿ ಪ್ರಭಾವ ಇರ್ತದೆ, ಒಂದ ದೈವಿ ಪ್ರಭಾವ ಇರ್ತದೆ. ಅಂದರೆ ಇವರದ್ದು ಖಾತ್ರಿ ಇಲ್ಲ, ಗ್ಯಾರಂಟಿ ಇಲ್ಲ. ಕೆಲವು ಸಲ ಇವರು ಭಾರಿ ದೈವಿ ಸಂಪತ್ತಿದ್ದಾಗ ವರ್ತಿಸ್ತಾ ಇರ್ತಾರೆ, ಕೆಲವು ಸಲ ಆಸುರಿ ಸಂಪತ್ತಿಂದ ಕೂಡಿಕೊಂಡು ವರ್ತಿಸ್ತಾ ಇರ್ತಾರೆ, ಕೆಲವು ಸಲ ಎರಡೂ ಇಲ್ಲದೆ ಬೇರೆಯೇ ಆಗಿರ್ತಾರೆ. ಅಂದರೆ ಹೀಗೆ, ಅಂದರೆ ತಟಸ್ಥವಾಗಿ ಕೂತಿರ್ತಾರೆ. ಈ ರೀತಿ ಇರುವಂಥವರು ಈ ಮಧ್ಯಮರು. ಆದರೆ ಪ್ರಧಾನವಾಗಿ ಜಗತ್ತಿನಲ್ಲಿ ಜಟಾಪಟಿ ನಡೆಯುವಂಥದ್ದು, ಯುದ್ಧ ನಡೆಯುವಂಥದ್ದು, ನಾನು ಮೇಲ್ಕೈಯಾಗಬೇಕು, ತಾನು ಮೇಲ್ಕೈಯಾಗಬೇಕು ಅಂತ ಹೋರಾಟ ಮಾಡುವವರು ಇಬ್ಬರೇ, ಒಂದು ಸಜ್ಜನರು ಮತ್ತೊಂದು ದುರ್ಜನರು. ಆ ಸಜ್ಜನರೇ ದೈವೀ ಸಂಪತ್ತನ್ನು ಹೊಂದಿರುವವರು, ಆಸುರಿ ಸಂಪತ್ತನ್ನು ಹೊರುವವರೇ ದೈತ್ಯರು. ನಿನಗೆ ದೈವೋ ವಿಸ್ತರಷ ಪ್ರೋಕ್ತಃ, ದೈವೀ ಗುಣವನ್ನು ವಿಸ್ತಾರವಾಗಿ ನಾನು ನಿನಗೆ ತಿಳಿಸಿದ್ದೇನೆ, ದೈವೀ ಸಂಪತ್ತನ್ನು. ಆಸುರಿ ಸಂಪತ್ತನ್ನು ಕೇಳು, ಹೇ ಪಾರ್ಥನೆ, ಆಸುರಿ ಸಂಪತ್ತನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ.
ಯಾಕೆ ಆಸುರಿ ಸಂಪತ್ತಿನ ಬಗ್ಗೆ ನಿನಗೆ ಹೆಚ್ಚು ವಿವರಿಸ್ತೇನೆ ಅಂತ ಹೇಳಿದರೆ, ವಾಸ್ತವಿಕವಾಗಿ ಈ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಕಾಣುವುದು ಹೆಚ್ಚೇ ಆಸುರಿ ಸಂಪತ್ತು. ಅದಕ್ಕಾಗಿ ಆಸುರಿ ಸಂಪತ್ತನ್ನು ನಾವು ಬಿಡದೇ ಇದ್ದರೆ ಕೆಲವು ನಮ್ಮಲ್ಲೇ ಇರ್ತದೆ. ಇದೇ ಅಂದರೆ ನಮಗೆ ಗೊತ್ತಿಲ್ಲ, ಇದೊಂದು ದುರ್ಗುಣ ಅಂತಲೇ ಗೊತ್ತಿಲ್ಲ ನಮಗೆ, ಇದಿರುವುದರಿಂದಾಗಿ ನಾವು ಹಾಳಾಗ್ತಾ ಇದ್ದೇವೆ ಅಂತಲೂ ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಇದು ಕೃಷ್ಣ ನಮಗೆ ಕೊಡ್ತಾ ಇರುವ ಎಚ್ಚರಿಕೆ ಅಥವಾ ನಮಗೆ ಮಾಡ್ತಾ ಇರುವ ಆದೇಶ. ನೋಡಿ, ಇದನ್ನು ಬಿಡು, ಇದನ್ನು ಬಿಡು ಅಂತ. ಏನು ಅಂತ ಕೇಳಿದರೆ ಅದಕ್ಕೆ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ಚಾಪಿ ಚಾಚಾರು ನ ಸತ್ಯಂ ತೇಷು ವಿದ್ಯತೆ. ಯಾರು ಆಸುರಿ ಸಂಪತ್ತನ್ನು ಹೊಂದಿರುವಂತಹ ಮನುಷ್ಯರಿದ್ದಾರೆ, ಅಸುರಾಹ, ಅವರೇ ಅಸುರರು ಅಂತ ಕರೆಯಲ್ಪಡುವಂಥವ್ರು. ಇಂತಹ ಅಸುರರ ಈ ಜನಗಳ, ಅಸುರಾ ಜನಾಹ, ಇಂತಹ ವ್ಯಕ್ತಿಗಳ ಗುರುತು ಯಾವ ರೀತಿ ಅಂತ ಹೇಳಿದರೆ, ಪ್ರವೃತ್ತಿಂಚ ನಿವೃತ್ತಿಂಚ ನವಿದು. ಇವರಿಗೆ ಪ್ರವೃತ್ತಿ ಗೊತ್ತಿಲ್ಲ, ನಿವೃತ್ತಿ ಗೊತ್ತಿಲ್ಲ. ಅಂಥೇಳಿದರೆ ಯಾವುದನ್ನು ಮಾಡಿದರೆ ನನಗೆ ಪುಣ್ಯ ಬರ್ತದೆ, ಅಂದರೆ ಯಾವುದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕು, ಇಲ್ಲಿ ಯಾವುದರಲ್ಲಿ ನನ್ನನ್ನು ತೊಡಗಿಸಿಕೊಂಡ್ರೆ ನನಗೆ ಒಳ್ಳೆಯದಾಗತ್ತೆ ಗೊತ್ತಿಲ್ಲ. ನನ್ನ ಯಾವುದರಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಬಾರದು ಅಂದರೆ ನಿವೃತ್ತನಾಗಬೇಕು, ಯಾವ ಕೆಲಸದಿಂದ ನಾನು ಹಿಂಬರಬೇಕು, ಯಾಕಂತೇಳಿದ್ರೆ ಅದು ನನಗೆ ಏಳಿಗೆಗೆ ಕಾರಣ ಆಗಲ್ಲ, ಮತ್ತು ನನಗೆ ಇನ್ನೂ ಕಷ್ಟಕ್ಕೆ ಸಿಲುಕಿಸ್ತದೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವುದರಿಂದಲೇ ಯಾವುದು ನಿಜವಾಗಲೂ ನನ್ನ ಏಳಿಗೆಗೆ ಕಾರಣ ಆಗೋದಿಲ್ವೋ ಅದರಲ್ಲೇ ನಮ್ಮನ್ನು ತೊಡಗಿಸಿಕೊಳ್ತೇವೆ. ಏನಂತ ತಿಳ್ಕೊಂಡು ಅಂದರೆ, ಇದೇ ನಮ್ಮದು ಉದ್ಧಾರ ಮಾಡ್ತದೆ ಅಂತ. ಇದೇ ಒಳ್ಳೆ ಕೆಲಸ, ಇದೇನ ನಾನು ಉದ್ಧಾರ ಮಾಡೋದು, ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತೇವೆ. ಯಾವುದು ನಿಜವಾಗಲೂ ಪುಣ್ಯಕರ್ಮ ಆಗಿದೆಯೋ, ಯಾವುದು ನಮ್ಮನ್ನು ಇಲ್ಲಿ ಉದ್ಧಾರ ಮಾಡುವಂಥದ್ದಿದೆಯೋ ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಿಲ್ಲ. ಯಾವಾಗ ಅಂದರೆ ಆಸುರಿ ಗುಣ ಇದ್ದಾಗ. ನೋಡಿ, ಈ ಕಾರಣದಿಂದಲೇ ನಾವಿವತ್ತು ನೋಡ್ತೇವೆ ಇಂಥ ಅಂದರೆ ಈ ಎಲ್ಲ ಗುಣಗಳನ್ನು ಇವತ್ತು ನಾವು ಜಗತ್ತಿನಲ್ಲಿ ಬಹಳ ನೋಡ್ತಾ ಇದ್ದೇವೆ. ಅದಕ್ಕಾಗಿಯೇ ಭಾಗವತದ ಮಹಾತ್ಮೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಲೋಕ ಯಾವ ರೀತಿ ಅಂದರೆ ಅಸುರಂಗತಃ ಅಂತ. ಇಲ್ಲಿ ಎಲ್ಲರೂ ಅಸುರರೇ ಆಗ್ತಾ ಹೋದರು ಅಂತ. ಕಲಿಯುಗದಲ್ಲಿ ಹೆಚ್ಚು ಅಸುರರೇ. ಏನು ಅಸುರರು ಅಂತ ಹೇಳಿದರೆ, ಹೀಗೆ ಈ ಲಕ್ಷಣ, ಈ ಗುರುತು ಚೆನ್ನಾಗಿ ಕಾಣಿಸ್ತದೆ. ಇವತ್ತು ನಾವೇನು ದೇವರ ಆರಾಧನೆ ಮಾಡ್ತೇವೆ ಅಥವಾ ಸ್ತೋತ್ರ, ಭಜನೆ ಮುಂತಾದವುಗಳನ್ನು ಹೇಳ್ತೇವೆ, ಎಷ್ಟೋ ಮಂದಿ ತಿಳ್ಕೊಳ್ಳೋದೇನು ಅಂತ ಹೇಳಿದರೆ ಇವೆಲ್ಲ ಮೂಢನಂಬಿಕೆಗಳು ಅಂತ. ಇದೆಲ್ಲ ಟೈಮ್ ವೇಸ್ಟ್. ನಾವು ದೇವರ ಬಗ್ಗೆ ಕೇಳುವುದು, ದೇವರ ಬಗ್ಗೆ ಮಾಡುವುದು, ಧ್ಯಾನ, ವ್ರತ, ಜಪ, ಇವೆಲ್ಲ ಬರೀ ಟೈಮ್ ವೇಸ್ಟ್, ಇವೆಲ್ಲ ಮೂಢನಂಬಿಕೆಗಳು. ಈ ರೀತಿ ತಿಳ್ಕೊಳ್ಳುವ ಮಂದಿ, ಅದೇ ನಾನು ದೇವರಿಲ್ಲ, ಧರ್ಮ ಇಲ್ಲ, ಯಾವುದೇ ನೀತಿ ನಿಯಮಗಳಿಲ್ಲ, ಪುಣ್ಯ ಪಾಪ ಇಲ್ಲ, ಯಾಕಂದರೆ ನಾನು ಮಾಡ್ರನ್. ನೋಡಿ, ಈ ರೀತಿ ತಿಳಿದುಕೊಂಡು ಹಿಂದಿನಿಂದ ಬಂದಿರುವಂತಹ ರೀತಿ ರಿವಾಜುಗಳನ್ನು, ಕಟ್ಟುಕಟ್ಟಳೆಗಳನ್ನು, ನಮ್ಮ ವಿಚಾರಧಾರೆಯನ್ನು ತಿರಸ್ಕರಿಸಿ ಬದುಕುವುದೇ ತಮ್ಮ ಶ್ರೇಷ್ಠತನ ಅಂತ ತಿಳ್ಕೊಂಡಿರ್ತಾರೆ. ನಾವೇ ಬುದ್ಧಿವಂತರು, ನಾವೇ ಜ್ಞಾನಿಗಳು, ನಮ್ಮ ಬದುಕೇ ಸಾರ್ಥಕ, ಈ ರೀತಿ ತಿಳ್ಕೊಂಡಿರ್ತಾರೆ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದರೆ, ಕೃಷ್ಣ ಇದನ್ನು ಹೇಳ್ತಾ ಇರುವುದು, ಅವರು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ನಿಜವಾಗಲೂ ಸುಖ ಇಲ್ಲ ಅವರಿಗೆ. ಆದರೆ ನಾವು ಸುಖವಾಗಿದ್ದೇವೆ ಅಂತ ಭ್ರಮಿಸಿದ್ದಾರಷ್ಟೇ. ಕಾರಣ ಏನು ಅಂತ ಹೇಳಿದರೆ, ಅವರಿಗೆ ಸುಖ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸುಖ ಅಂತ ಹೇಳಿದರೆ ಇವತ್ತು ಜಗತ್ತಿನಲ್ಲಿ ಏನಿದೆ ಅಂತ ಹೇಳಿದರೆ, ಈಗ ನಾನು ಕುಡಿಯುವುದು, ಕುಣಿಯುವುದು, ತಿನ್ನುವುದು. ನೋಡಿ, ಇದೇ ಖುಷಿ ಅಂದರೆ ಇಷ್ಟೇ, ಕುಣಿಯುವುದು, ಕುಡಿಯುವುದು, ತಿನ್ನುವುದು, ಮನಸ್ಸಿನಲ್ಲಿ ಏನು ಕಾಣಿಸ್ತದೆ ಅದನ್ನು ಮಾಡ್ತಾ ಇರೋದು, ಅಂದರೆ ಮನಸ್ಸಿಗೆ ತೋಚಿದ ಹಾಗೆ ವರ್ತಿಸುವುದೇ ಖುಷಿ. ಇವತ್ತಿನ ಜೀವನ ಇರುವುದೇ ಆ ರೀತಿ. ಹಾಂ, ನಿಜವಾದ ಸುಖ ಇದಲ್ಲ. ಯಾಕಂದರೆ ಸುಖ ಅಂತ ಹೇಳಿದರೆ ಯಾವುದು ಅದನ್ನು ಬಹಳ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಮುಂದೆ ತಿಳಿಸ್ತಾನೆ. ಕಡೆಯಲ್ಲಿ ಸಿಗುವುದು ಸುಖ ಅಂತ. ಮೊದಲು ಸಿಗುವುದು ಸುಖ ಅಲ್ಲ. ಒಬ್ಬ ರೈತ ವ್ಯವಸಾಯಕ್ಕೆ ಹೊರಟಾಗ ಮೊದಲೆಲ್ಲ ಏನು ಸಿಗತ್ತೆ ಅದನ್ನು ಖುಷಿ ಅಂತ ಯಾರೂ ಕೇಳಲ್ಲ, ಸುಖ ಅಂತ ಹೇಳಲ್ಲ. ಅವನು ಬೆಳೆಯನ್ನು ಬೆಳೆದು ನಾಳೆ ಆ ಬೆಳೆಯನ್ನು ತಂದು ತನ್ನ ಅಂಗಳಕ್ಕೆ ಹಾಕ್ತಾನಲ್ವ, ಚೆನ್ನಾಗಿ ಬೆಳೆದ ಬೆಳೆಯನ್ನು, ಆಗ ಏನು ಅವನಿಗೆ ಆನಂದ ಆಗುತ್ತಲ್ವ, ಅದು ಆನಂದ, ಅದು ಖುಷಿ. ಅದಕ್ಕಿಂತ ಮುಂಚೆ ಅವನು ಕಷ್ಟವೇ ಪಟ್ಟಿರ್ತಾನೆ.
ಆ ಕಷ್ಟಗಳೆಲ್ಲ ಈ ಸುಖಕ್ಕೋಸ್ಕರ. ಯಾಕಂದರೆ ಅವನಿಗೆ ಸಿಗುವ ಬೆಳೆ ಏನಿದೆ, ಇದು ಒಂದು ವರ್ಷ ಇಡೀ ಅವನ ಜೀವನವನ್ನು ಚೆನ್ನಾಗಿ ಸಾಕ್ತದೆ. ಅಂದರೆ ಅವನ ಒಂದು ವರ್ಷದ ಬದುಕು, ಮುಂದಿನ ಬದುಕು ಚೆನ್ನಾಗಾಯಿತು. ಆದರೆ ಇನ್ನೊಬ್ಬ ಗದ್ದೆ ಇದೆ, ಹೊಲ ಇದೆ, ಏನೂ ವ್ಯವಸಾಯ ಮಾಡಲಿಲ್ಲ, ಆರಾಮಾಗಿ ಮಲ್ಕೊಂಡಿದ್ದ. ಅಂದರೆ ಖುಷಿಯೋ ಖುಷಿ ಅವನಿಗೆ, ಬಹಳ ಸಂತೋಷ. ಇವನು ಕಷ್ಟಪಡ್ತಾ ಇದ್ದರೆ, ಇವನು ಉತ್ತುತ್ತಾ ಇದ್ದರೆ, ಬಿತ್ತುತ್ತಾ ಇದ್ದರೆ, ಇವನು ಆರಾಮಾಗಿ ಮಲ್ಕೊಂಡಿದ್ದ. ಎಲ್ಲಿವರೆಗೆ ಅಂದರೆ ಮನೆಯಲ್ಲಿರುವಂತಹ ದವಸ ಧಾನ್ಯ ಮುಗಿಯುವ ತನಕ. ಆಮೇಲೆ ಇಡೀ ವರ್ಷ ಕಷ್ಟಪಡಬೇಕು ಅವನು, ಇಡೀ ವರ್ಷ ಒದ್ದಾಡಬೇಕು. ಯಾಕಂತ ಹೇಳಿದ್ರೆ ಮೊದಲ ಸುಖ ಅಂತ ಹೇಳೋದು ಸುಖ ಅಂತ ಕರೆಯುವುದಿಲ್ಲ. ಯಾರೂ ಕೂಡ ಅವನನ್ನು ಏನ್ರಿ ಸುಖ ಪುರುಷ, ಆರಾಮಾಗಿ ಯಾವಾಗಲೂ ಮಲ್ಕೊಂಡೇ ಇದ್ದಾನೆ ಹೇಳುವುದಿಲ್ಲ. ಮತ್ತು ನೋಡಿ ಎಂಥ ಸೋಂಬೇರಿ, ಎಲ್ಲರೂ ಕಷ್ಟಪಟ್ಟು ದುಡಿತಾ ಇದ್ದರೆ ಯಾವ ರೀತಿ ಮಲ್ಕೊಂಡಿದ್ದಾನೆ. ಅಂದರೆ ನಾವು ತಿಳ್ಕೊಳ್ಬೇಕಾದ ಕಡೆಗೆ ಸಿಗುವುದು ಸುಖ, ಇದು ಗೊತ್ತಿಲ್ಲ ಅಸುರರಿಗೆ. ಅದರಿಂದ ಏನು ಅಂತ ಹೇಳಿದ್ರೆ, ಈಗ ಲೆಟಸ್ ಎಂಜಾಯ್ ನೋಡಿ, ಈಗಿರುವ ಮಾತೆ ಅದು, ಲೆಟಸ್ ಎಂಜಾಯ್ ಅಂದರೆ ಈಗ ಖುಷಿ ಪಡೋಣ. ಈಗ ಖುಷಿ ಪಟ್ಟದ್ದೇ ಬಂತು, ಅಲ್ಲ ನೋಡ್ರಿ ಮುಂದೆ ನಿಮಗೆ ತುಂಬ ತೊಂದರೆ ಆಗತ್ತೆ ಹೀಗೆ ಮಾಡಿದರೆ, ಮುಂದಿನದಲ್ಲವ ನೋಡ್ಕೊಳ್ಳೋಣ. ಈಗ ನಾವು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಕೇಳುವ ಮಾತಿದು, ಈಗ ನಾವು ಖುಷಿ ಪಟ್ಟದ್ದು ಬಂತು, ಮುಂದಿನದಲ್ವಾ ನೋಡ್ಕೊಳ್ಳೋಣ. ಆದರೆ ಮುಂದೆ ಒದ್ದಾಡ್ತಾ ಇರಬೇಕಾದ್ರೆ ಹತ್ತು ಜನರ ಕಾಲಿಡಿದ ಅಮ್ಮಯ್ಯ ನನ್ನನ್ನು ಹೇಗಾದರೂ ಬದುಕಿಸಿ, ಹೇಗಾದರೂ ಬದುಕಿಸಿ ಅಂತ ಕೇಳಬೇಕಾದ್ರೆ ಯಾರೂ ಬರುವವರಿಲ್ಲ. ಅವನ ಈ ದುಸ್ಥಿತಿಗೆ ಕಾರಣ ಏನು ಅಂತ ಹೇಳಿದರೆ, ಅವನು ಮೊದಲು ಯೋಚನೆಯನ್ನು ಮಾಡದೆ ಇದೇ ಖುಷಿ ಇದೇ ಖುಷಿಯಿಂದ ಕಷ್ಟಪಟ್ಟದ್ದು. ಅಂದರೆ ಖುಷಿ ಖುಷಿಯಿಂದ ತಾನು ಏನು ಭ್ರಮೆಯಲ್ಲಿ ಬಿದ್ದ, ಅದೇ ಕಾರಣ. ಹೀಗೆ ಯಾರು ಅಸುರರಿದ್ದಾರೆ ಅವರಿಗೆ ಯಾವುದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಗೊತ್ತಿಲ್ಲ, ಮತ್ತು ಯಾವುದರಿಂದ ನಾವು ದೂರ ಆಗಬೇಕು ಅಂತ ಗೊತ್ತಿಲ್ಲ, ಮತ್ತು ಮನಸ್ಸಿಗೆ ತೋಚಿದ ಹಾಗೆ ವರ್ತಿಸ್ತಾ ಇರ್ತಾನೆ. ತಪ್ಪನ್ನೇ ಸರಿ ಅಂತ ತಿಳ್ಕೊಂಡಿರ್ತಾರೆ, ಸರಿಯನ್ನು ತಪ್ಪು ಅಂತ ತಿಳ್ಕೊಂಡಿರ್ತಾರೆ. ಇದು ಅಸುರರ ಮುಖ್ಯವಾದ ಗುಣ. ಇನ್ನೊಂದೇನು ಅಂತೇಳಿದರೆ, ನ ಶೌಚಂ, ಅವರಲ್ಲಿ ಶುಚಿತ್ವ ಅನ್ನೋದಿಲ್ಲ, ಮಡಿ ಇಲ್ಲದ ಮಂದಿ ಅವರು ಅಂತ ಹೇಳ್ತಾನೆ. ಅಲ್ಲ, ಮಡಿ ಇಲ್ಲದ ಮಂದಿ ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ನಾವು ಹಿಂದೆಯೇ ಕೇಳಿದ್ದೇವೆ ಈ ಮಡಿಯ ಬಗ್ಗೆ, ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳೋದು. ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ ಇವುಗಳನ್ನೆಲ್ಲ ಬಿಟ್ಟಿರುವಂಥದ್ದು, ಹೊರಗಿನಿಂದ ಶುದ್ಧವಾಗಿರುವಂಥದ್ದು. ವಾಸ್ತವಿಕವಾಗಿ ಶುದ್ಧ ಅಂತ ಹೇಳಿದರೆ ಯಾವುದೇ ಗಲೀಜನ್ನು ಅಂಟಿಸಿಕೊಳ್ಳದೇ ಇರುವಂಥದ್ದು, ಮತ್ತು ಯಾವುದೇ ಕ್ರಿಮಿಗಳು ಮೈ ಮೇಲೆ ಕೂರದ ಹಾಗೆ ನೋಡಿಕೊಳ್ಳುವಂಥದ್ದು. ಕ್ರಿಮಿಗಳಿರಬಾರದು, ಅಥವಾ ಯಾವುದೇ ವಾಸನೆ ಇರಬಾರದು. ಮತ್ತೇನು ಅಂದರೆ, ಮೈ ವಾಸನೆಯೂ ಇಲ್ಲದೆ ಪರಿಮಳವೂ ಇಲ್ಲದೆ ತನ್ನ ನಾರ್ಮಲ್ ಕಂಡೀಷನಲ್ಲಿ ಇರಬೇಕು ನೋಡಿ. ಇವತ್ತು ಎಷ್ಟೋ ಜನ ಕ್ಲೀನ್ನೆಸ್ ಅಂತ ಹೇಳಿದನೇನು ಅಂದರೆ, ತಾವೊಂದು ಬಟ್ಟೆಯನ್ನು ಹಾಕ್ಕೊಳ್ತಾರೆ, ಅದಕ್ಕೆ ಒಂದಷ್ಟು ಪರಿಮಳ ದ್ರವ್ಯಗಳನ್ನು ಹಾಕ್ಕೊಳ್ತಾರೆ, ಇದು ಅವ್ರ ಪಾಲಿನಿಗೆ ಕ್ಲೀನ್ ಅಂತ ಆಗಿರುತ್ತದೆ. ಆದರೆ ಇದು ಕ್ಲೀನ್ ಅಲ್ಲ. ಯಾಕಂತೇಳಿದ್ರೆ ಒಂದು ಬಗೆಯ ವಾಸನೆ ಹೋಗಿ ಇನ್ನೊಂದು ಬಗೆಯ ವಾಸನೆ ಬಂತಷ್ಟೇ. ಈ ವಾಸನೆ ಏನು ಮಾಡ್ತದೆ ಅಂತೇಳಿದ್ರೆ, ಸ್ವಲ್ಪ ಹೊತ್ತಾಗುತ್ತಾ ಇದ್ದಾಗೆ ಬೆವರ್ತಾರೆ, ಬೆವರಿದಾಗ ಇದು ಹೆಚ್ಚು ಇನ್ನು ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಬೆವರಿದಾಗ ಈ ವಾಸನೆಗೆ ಕಾರಣ ಏನು ಅಂತೇಳಿದ್ರೆ, ಮೊದಲಿದ ಪರಿಮಳವೇ, ಅದೇ ಈ ವಾಸನೆಯಾಗಿ ತಾನು ಮತ್ತೆ ಪರಿವರ್ತನೆ ಆಗ್ತದೆ. ಅದಕ್ಕೋಸ್ಕರ ಈ ರೀತಿಯಲ್ಲ, ಮತ್ತೆ ಮನುಷ್ಯ ಸಹಜವಾಗಿರಬೇಕು. ಅದು ಮಡಿ ಅಂತ ಕರೆಯುವಂಥದ್ದು, ಹೊರಗಿನಿಂದ ಶುಚಿ ಅಂತ ಕರೆಯುವಂಥದ್ದು. ವಾಸನೆಯೂ ಬರಬಾರದು ಮೈ, ಯಾವುದೇ ದೇಹಕ್ಕೆ ಸಂಬಂಧಪಡದ ಪರಿಮಳವೂ ಬರಬಾರ್ದು. ಒಂದೊಮ್ಮೆ ಬರಬೇಕು ಅಂದರೆ ದೇಹಕ್ಕೆ ಸಂಬಂಧಪಟ್ಟ ಒಂದು ಪರಿಮಳ ಇದೆ, ದೇಹದ್ದೇ ಒಂದು ಪರಿಮಳ ಇದೆ. ಅದು ನೀವು ಸೋಪ್ ಹಾಕಿ ಬರುವುದಲ್ಲ, ಸೆಂಟ್ ಹಾಕಿ ಬರುವುದಲ್ಲ, ಮತ್ತು ನಮ್ಮ ಮೈ ದೇಹ ಯಾವಾಗ ಶುದ್ಧವಾಗಿರ್ತದೆ ಆಗ ಮಾತ್ರ ಬರುವ ಒಂದು ಪರಿಮಳ ಅದು. ಇನ್ನೊಬ್ಬರು ಮೂಗಿಗೆ ಬಡಿಯೋಲ್ಲ ಅದು, ಆದರೆ ಆ ವ್ಯಕ್ತಿಗೆ ಮೂಸಿದಾಗ ಗೊತ್ತಾಗುತ್ತೆ ಆ ಒಂದು ಪರಿಮಳ ಅದು. ಅಂದರೆ ಅದು ನಿಮಗೆ ಈ ಸೆಂಟಿನಾಗಿ ಬರುವಂಥದ್ದಲ್ಲ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಬಳಿ ಹೋದಾಗ ನಿಮಗೆ ಯಾವುದೇ ವಿಧವಾದ ವಾಸನೆಯೂ ಬರೋಲ್ಲ, ಪರಿಮಳವೂ ಬರೋಲ್ಲ. ಮತ್ತೇನು ಅಂತ ಹೇಳಿದ್ರೆ, ಯಾವುದೇ ವಾತಾವರಣ ತಂಪಾಗಿರುತ್ತದೆ. ಇದು ನಿಜವಾದ ಶುಚಿ. ನಮ್ಮ ಬಟ್ಟೆಯೂ ಕೂಡ ಅಷ್ಟೇ, ನಮ್ಮ ಬಟ್ಟೆಯು ಅದು ತನ್ನ ಶುಭ್ರತೆಯನ್ನು ಕಾಪಾಡಿಕೊಳ್ಳಬೇಕು. ಹಾಗೆಯೇ ಶುಚಿತ್ವ ಅನ್ನುವಂಥದ್ದು ಬರೀ ವಾಸನೆ ಪರಿಮಳಕ್ಕೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಮತ್ತು ನಮ್ಮ ವೇಷ ಭೂಷಣ ಪ್ರತಿಯೊಂದಕ್ಕೂ ಸಂಬಂಧಪಟ್ಟದ್ದಾಗಿರುತ್ತದೆ.
ಇವಾಗ ನಮ್ಮ ವೇಷಭೂಷಣಗಳು ಅಷ್ಟೆ. ಇವಾಗ ನಾನೊಂದು ಬಟ್ಟೆಯನ್ನು ತೊಡ್ತೇನೆ, ಆ ಬಟ್ಟೆ ಹೇಗಿರಬೇಕು ಅಂತ ಹೇಳಿದರೆ ಅದನ್ನು ನಾನು 10 ಪೀಸ್ ಮಾಡಿ ಅದನ್ನು ಸೇರಿಸಿ ಹೊಲಿದೆ, ಹೊಲಿದು ಅದನ್ನು ಹಾಕ್ಕೊಂಡೆ, ಇದನ್ನು ಶುಚಿಗೆ ಬರುವುದಿಲ್ಲ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಶುಚಿಯಲ್ಲಿ ಯಾವುದನ್ನು ಪರಿಗಣನೆ ಮಾಡಿದ್ದೇನೆ, ಒಂದೇ ಬಟ್ಟೆ ಇರಬೇಕು, ಒಂದೇ ಬಟ್ಟೆಯನ್ನು ನೀನು ತೊಡು. ನೋಡಿ, ಈ ಕಾರಣದಿಂದಲೇ ನಾವು ಪೂಜೆಗೆ ಅಥವಾ ಯಾವುದೇ ಒಂದು ಧಾರ್ಮಿಕ ಆಚರಣೆಗಳಿಗೆ ಕೂರಬೇಕಾದರೆ ಗಂಡಸರು ಒಂದು ಪಂಚೆಯನ್ನು ಉಟ್ಟುಕೊಳ್ತಾರೆ ಅಥವಾ ಶಲ್ಯವನ್ನು ಹಾಕ್ಕೊಳ್ತಾರೆ, ಹೆಣ್ಣು ಮಕ್ಕಳು ಸೀರೆಯನ್ನು ಉಟ್ಕೊಳ್ತಾರೆ. ಇದೆಲ್ಲ ಏನು ಅಂದರೆ ಉದ್ದವಾದ ಒಂದೇ ವಸ್ತ್ರ, ಇದನ್ನು ಕಟ್ ಮಾಡಿ ಹೊಲ್ದದ್ದಲ್ಲ. ಯಾಕೆ ಇದನ್ನು ಪರಿಗಣನೆ ಮಾಡೋಲ್ಲ ಅಂದರೆ ಇದು ದಾರಿದ್ರ್ಯದ ಸಂಕೇತ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನರು. ಹಿಂದೆ ಯಾರು ಭಿಕ್ಷೆ ಬೇಡ್ತಾ ಇದ್ರು ಅವ್ರು ಈ ರೀತಿ ಅಲ್ಲಿ ಇಲ್ಲಿ ಬಿದ್ದ ಬಟ್ಟೆಗಳನ್ನೆಲ್ಲ ಸೇರಿಸಿ ಅದನ್ನು ಹೊಲ್ದು ತಾವು ಹಾಕ್ಕೊಳ್ತಾ ಇದ್ರು. ಇವತ್ತು ಹಾಗೆ ಆಯ್ತಲ್ವಾ? ಅದಕ್ಕೋಸ್ಕರ ಅದನ್ನು ಪರಿಗಣನೆ ಮಾಡುವುದಿಲ್ಲ. ಇದರಿಂದಾಗಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ಬೋದು, ಮನಸ್ಸು ಛಿದ್ರ ಆಗ್ಬೋದು. ಇದು ಯಾವಾಗ ಅಂದರೆ ನಮಗೆ ಮಾಮೂಲಾಗಿ ಗೊತ್ತಾಗೋದಿಲ್ಲ. ಆದರೆ ನಾವು ಯಾವಾಗ ಧ್ಯಾನಕ್ಕಿಳಿತೇವೆ, ಉಪಾಸನೆಗಿಳಿತೇವೆ, ಆಗ ಅದರ ದುಷ್ಪರಿಣಾಮಗಳು ಗೊತ್ತಾಗಲಿಕ್ಕೆ ಸಾಧ್ಯ ಉಂಟು. ಹೀಗೆ ಆದಷ್ಟು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು, ಮನಸ್ಸು ಶುಚಿಯಾಗಿರಬೇಕು, ಮನೆ ಶುಚಿಯಾಗಿರಬೇಕು, ದೇಹ ಶುಚಿಯಾಗಿರಬೇಕು, ಬಾಯಿ ಶುಚಿಯಾಗಿರಬೇಕು. ಅಂದರೆ ನಮ್ಮ ಮಾತುಗಳು ಶುದ್ಧವಾಗಿರಬೇಕು. ಬಾಯಿಯಲ್ಲಿ ಆಡಬಾರದ ಮಾತನ್ನಾಡಿದರೆ ಬಾಯಿಯ ಮಡಿ ಹೊರಟೋಯ್ತು, ದೇಹ ಕೊಳೆಯಾಗಿದ್ದರೆ ದೇಹದ ಮಡಿ ಹೊರಟೋಯ್ತು. ಇದೆರಡಕ್ಕಿಂತಲೂ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದರೆ, ಸಿಟ್ಟು ಬರ್ತಾ ಇದ್ದರೆ, ಆಸೆಯಿಂದ ತುಂಬಿಕೊಂಡಿದ್ರೆ, ಅಹಂಕಾರ ಭರಿತನಾಗಿದ್ದರೆ ಅವನು ಮಡಿಯಲ್ಲ. ನೋಡಿ, ಆ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಹೊರಗಿನಿಂದ ಸ್ನಾನ ಮಾಡ್ಬೋದು, ಮಡಿ ಬಟ್ಟೆಯನ್ನು ಉಟ್ಕೊಳ್ಬೋದು. ಏಯ್, ಮುಟ್ಟಬೇಡಿ, ಮಡಿ ಅಂತ ಯಾರನ್ನೂ ಮುಟ್ಟಿಸಿಕೊಳ್ಳದಾಗ ಅವನು ಬರಬಹುದು. ಆದರೆ ಒಳಗಿನಿಂದ ಸಿಟ್ಟಿನಿಂದ ಕೂಡ್ಕೊಂಡಿರ್ತಾನೆ ಅಂತ ಹೇಳಿದರೆ, ಅಥವಾ ಆಸೆ ಬುರುಕನಾಗಿರ್ತಾನೆ ಅಂತ ಹೇಳಿದರೆ, ಅಥವಾ ಬಹಳ ಅಹಂಕಾರಿಯಾಗಿರ್ತಾನೆ ಅಂದರೆ, ನನ್ನಷ್ಟು ಮಡಿ ಮಾಡುವವರು ಯಾರೂ ಇಲ್ಲ, ನಾನೇ ದೊಡ್ಡ ಮಡಿವಂತ, ನಾನೇ ದೊಡ್ಡ ಭಕ್ತಿ, ನಾನೇ ಒಬ್ಬ ಜ್ಞಾನಿ, ಈ ರೀತಿ ಒಳಗಿನಿಂದ ಅಹಂಕಾರ ಭರಿತನಾಗಿದ್ದಾನೆ ಅಂದರೆ ಅವನು ಮೈಲಿಗೆ. ಯಾಕಂತೇಳಿದರೆ ಇದೇ ಹೊಲೆತನ. ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣಗಣ ಗಂಟೆ ಬಾರಿಸುತ್ತ ಹೊರಗಿನ ದ್ವೇಷ ಹೊಲೆಯಲ್ಲವೇನಯ್ಯ, ಹೊರಗಿನ ವಂಚನೆ ಒಳಗಿನ ವಂಚನೆ ಹೊಲೆಯಲ್ಲವೇನಯ್ಯ. ಇಂಥ ಹೊಲೆಯನ್ನು ಒಳಗೆ ಬಚ್ಚಿಟ್ಟುಕೊಂಡು ಇದಕ್ಕೇನು ಮದ್ದು ಶ್ರೀ ಪುರಂದರ ವಿಠಲ ಅಂತ ಇದನ್ನೇ ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದರೆ ಇಂಥ ದುರ್ಗುಣಗಳನ್ನು ಹೊರಗೆ ಹಾಕದೆ ನಾವು ಮಡಿಯಾಗೋಲ್ಲ, ಶುದ್ಧ ಆಗೋಲ್ಲ. ಯಾಕಂದರೆ ಮಡಿ ಅನ್ನುವಂಥದ್ದು ನಿಜವಾಗಲೂ ವೈಜ್ಞಾನಿಕವಾಗಿರುವಂಥದ್ದು, ಅದೊಂದು ಡಂಭಾಚಾರ ಅಲ್ಲ, ಅದೊಂದು ಮೂಢನಂಬಿಕೆ ಅಲ್ಲ. ಇವತ್ತು ಅದೊಂದು ಡಂಭಾಚಾರ ಮೂಢನಂಬಿಕೆಯಾಗಿ ಕೂತಿದೆ ಮಡಿ ಅನ್ನುವಂಥದ್ದು ಅಲ್ಲ, ಅದೊಂದು ವೈಜ್ಞಾನಿಕವಾದ ತಿಳುವಳಿಕೆ. ಯಾತಕ್ಕೋಸ್ಕರ ಅಂತ ಹೇಳಿದರೆ ಧ್ಯಾನಾವಸ್ಥೆಯನ್ನು ನಾವು ತಲುಪಲಿಕ್ಕೆ, ಏಕಾಗ್ರತೆಯನ್ನು ತಲುಪಲಿಕ್ಕೆ. ಅದಕ್ಕಾಗಿ ನಿಜವಾಗಲೂ ಮಡಿಯ ಅವಶ್ಯಕತೆ ಇರುವುದು ಧ್ಯಾನ ಮಾಡುವಂಥವರಿಗೆ, ಪೂಜೆ ಮಾಡುವಂಥವರಿಗೆ. ಆದರೆ ಇವತ್ತು ಯಾರು ಮಡಿಯಿಂದ ಮಾಡ್ತಾರೆ ಅವರು ಧ್ಯಾನ ಮಾಡಲಿಕ್ಕೆ ಹೋಗುವುದೇ ಇಲ್ಲ, ಮತ್ತು ಅವರು ದೇವರಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದೇ ಇಲ್ಲ. ಮತ್ತೇನು ಅಂದರೆ ಮಡಿ ಮಾಡುವುದೇ ದೊಡ್ಡ ಸಾಧನೆ ಎಂದು ತಿಳ್ಕೊಂಡಿರ್ತಾರೆ. ನಮ್ಮ ಜೀವನದ ದೊಡ್ಡ ಸಾಧನೆ ಅಂದರೆ ಮಡಿ ಮಾಡು. ಆ ರೀತಿ ಇದ್ದರೆ ಅದು ಉಪಯೋಗ ಇಲ್ಲ. ಆ ರೀತಿ ಒಂದು ತಿಳುವಳಿಕೆ ಇಲ್ಲದ ಮಡಿ, ಅದು ಆಸುರಿ ಗುಣವೇ. ಮೊದಲು ಮಡಿ ಮಾಡಲಿಕ್ಕೆ ಗೊತ್ತಿರಬೇಕು, ಮಡಿ ಅಂದರೆ ಏನು ಅಂತ ಗೊತ್ತಿರಬೇಕು, ಮಡಿಯ ಪ್ರಯೋಜನ ಬಂದಿರಬೇಕು. ಹಾಗಾದರೆ ನೀವಾಗಲೂ ಮಡಿ ಮಾಡಿದ್ದು ಸಾರ್ಥಕ, ಅದು ದೈವಿ ಸಂಪತ್ತು. ಹಾಗಿಲ್ಲದೇ ಇದ್ದರೆ ಅದು ಆಸುರಿ ಸಂಪತ್ತು. ಅದಕ್ಕೆ ಅಶೌಚಂ, ಅವರಲ್ಲಿ ಮಡಿ ಇಲ್ಲ. ಮತ್ತೇನು ಅಂದರೆ ನಾಪಿ ಚಾಚಾರ ಅಂತ ಹೇಳಿದ್ರೆ ನಡತೆ ಸರಿ ಇಲ್ಲ, ಆಚರಣೆ ಇಲ್ಲ, ನಡತೆ ಸರಿ ಇಲ್ಲ ಅವರಲ್ಲಿ. ಇದು ಇನ್ನೊಂದು ನಾವು ಹೊಸರರಲ್ಲಿ ಕಾಣುವಂಥದ್ದು, ಅವರ ನಡತೆಯೇ ಸರಿ ಇರುವುದಿಲ್ಲ. ಅಂದರೆ ಬಿಹೇವಿಯರ್ ಅಂತ ಹೇಳ್ತೇವಲ್ಲ, ಅದು ಸರಿ ಇರುವುದಿಲ್ಲ. ಇಲ್ಲೆಲ್ಲರ ಅನುಭವಕ್ಕೆ ಬರುವುದು. ಅದಕ್ಕೋಸ್ಕರವೇ ನಾವು ದುಷ್ಟರನ್ನು ಗುರುತಿಸುವ ಮುಖ್ಯ ಗುಣವೇ ಇದು, ಲಕ್ಷಣವೇ ಇದು. ಅದಕ್ಕೆ ಅವ್ರ ನಡತೆ ಸರಿ ಇಲ್ಲ, ಅವ್ರ ಬಿಹೇವಿಯರ್ ಸರಿ ಇಲ್ಲ, ಏನು ಇದೇ ನಾವು ಮೊದಲು ಹೇಳುವುದು ಆ ವ್ಯಕ್ತಿಯಲ್ಲಿ. ಮತ್ತು ನ ಸತ್ಯಂ ತೇಷು ವಿದ್ಯತೆ, ಇನ್ನೊಂದೇನು ಅಸುರರಲ್ಲಿ ನಾವು ಕಾಣುವಂಥದ್ದು ಆಸುರಿ ಸಂಪತ್ತು ಅಂತ ಹೇಳಿದ್ರೆ ಸತ್ಯ ಅನ್ನೋದು ಅವರಲ್ಲಿ ಇಲ್ಲವೇ ಇಲ್ಲ ಅಂತ. ಸತ್ಯವೇ ಹೇಳೋದು
ಸುಳ್ಳನ್ನೇ ಹೇಳುದು, ಬರೀ ಸುಳ್ಳನ್ನೇ ಹೇಳುದು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಲ್ಲಪ್ಪ ನಾವು ಸುಳ್ಳು ಹೇಳುವುದಿಲ್ಲ ಅಂತ ಹೇಳುವುದು ಸುಳ್ಳೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಸತ್ಯ ಹೇಳಲಿಕ್ಕೆ ಬರೋಲ್ಲ. ಕೆಲವರಂದು ಎಷ್ಟರ ಮಟ್ಟಿಗೆ ಇರ್ತಾರೆ ಅಂತ ಹೇಳಿದ್ರೆ, ಸತ್ಯ ಹೇಳಬಹುದಲ್ಲ, ಆದರೆ ಅಲ್ಲಾದರೂ ಸುಳ್ಳು ಸತ್ಯ ಹೇಳ್ಬೋದಲ್ಲ, ಹೇಳಲ್ಲ, ಸುಳ್ಳೇ ಹೇಳೋದು. ಯಾಕಂದರೆ ಅಭ್ಯಾಸ ಆಗಿರ್ತದೆ, ಸತ್ಯ ಸುಳ್ಳು ಹೇಳಿ ಹೇಳಿ ಹೇಳಿ. ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಜೀವನದ ಬಗ್ಗೆ ಅಲ್ಲ, ದೇವರ ಬಗ್ಗೆನೇ ಸುಳ್ಳು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಶಾಸ್ತ್ರದ ಬಗ್ಗೆ ಸುಳ್ಳು ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ತಿಳಿಯದವರಲ್ಲ, ಏನೋ ಸಂಸ್ಕೃತ ಗೊತ್ತಿಲ್ಲ, ಶಾಸ್ತ್ರದ ಜ್ಞಾನ ಇಲ್ಲ ಅಂಥವ್ರು ಸುಳ್ಳು ಹೇಳೋದಲ್ಲ, ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಸಂಸ್ಕೃತ ಜ್ಞಾನ ಇದೆ, ಚೆನ್ನಾಗಿ ತಿಳ್ಕೊಂಡು ಹೇಳುವುದು ಸುಳ್ಳೇ. ಜಗತ್ತಿನ ಬಗ್ಗೆ ಸುಳ್ಳು, ದೇವರ ಬಗ್ಗೆ ಸುಳ್ಳು, ನೋಡಿ ವೇದದಲ್ಲಿ ಇದೇ ಹೇಳ್ತಾ ಇದೆ, ವೇದದಲ್ಲಿ ಹಾಗೆ ಹೇಳ್ತಾ ಇದೆ ಅಂತ ಸುಳ್ಳು ಸುಳ್ಳನ್ನೇ ಹೇಳುವ ಮಂದಿ. ಏನು ಸುಳ್ಳು ಹೇಳ್ತಾರೆ ಅದನ್ನು ಕೂಡ ಕೃಷ್ಣ ತಿಳಿಸ್ಕೊಂಡು ಬರ್ತಾನೆ. ಇವರು ಏನೆಲ್ಲ ಸುಳ್ಳು ಹೇಳ್ತಾರೆ ನೋಡಿ, ಜೀವನದಲ್ಲಿ ಒಂದು 100 ರೂಪಾಯಿಗೆ ಸುಳ್ಳು ಹೇಳೋದು ತಪ್ಪಲ್ಲ, ಹೋಗಲಿ 100 ರೂಪಾಯಿ ಹೋದರೆ ಹೋಯಿತು ಅಂತ ಇಲ್ಲ. ಅವನು ಸುಳ್ಳು ಹೇಳಿ 1 ಲಕ್ಷ ರೂಪಾಯಿ ತಗೊಂಡು ಹೋದ, ಆಗಬಹುದು, ಅದು ಕೂಡ ಆಗಬಹುದು. ಯಾಕಂದರೆ ಅದರಿಂದ 1 ಲಕ್ಷ ಲಾಸ್ ಆಯಿತೇ ಹೊರತು ನನ್ನ ಜೀವನವೇ ಲಾಸ್ ಆಗಲಿಲ್ಲ. ಆದರೆ ಯಾವ ವ್ಯಕ್ತಿ ದೇವರ ಬಗ್ಗೆ ಸುಳ್ಳು ಹೇಳ್ತಾನೆ, ಶಾಸ್ತ್ರಗಳ ಬಗ್ಗೆ ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳಿ ಇನ್ನೊಬ್ಬರನ್ನು ನಂಬಿಸ್ತಾನೆ, ಅವನು ಅಷ್ಟು ಜನರ ಜೀವನವನ್ನೇ ಹಾಳು ಮಾಡಿದ್ನಲ್ವ. ಇದು ಇಡೀ ಜೀವನದಲ್ಲಿ ತುಂಬಲಾರದ ನಷ್ಟ. ಇದು ಯಾರಿಂದ ಆಗ್ತದೆ ಈ ರೀತಿ ಅಂತೇಳಿದರೆ, ಇದೇ ಅಸುರರಿಂದ, ದೈತ್ಯರಿಂದ. ಅವ್ರು ಏನು ಹೇಳ್ತಾರೆ ಅದನ್ನು ಕೃಷ್ಣ ಮುಂದೆ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾನೆ. ಅಂದರೆ ಈ ನಾಸ್ತಿಕರು, ದೇವರನ್ನು ನಂಬದವರು, ಎರಡು ರೀತಿಯವರು ಇರ್ತಾರೆ. ಒಂದೇನು ಅಂತ ಹೇಳಿದ್ರೆ, ದೇವರನ್ನು ನಂಬುವುದೇ ಇಲ್ಲ, ನಾವು ನಿಮ್ಮ ಶಾಸ್ತ್ರವನ್ನು ನಂಬುವುದೇ ಇಲ್ಲ ಅಂತ ಹೇಳುವಂತಹ ಅವೈದಿಕರು ಕೆಲವರು. ಅಂದರೆ ದೇವರನ್ನು ನಂಬಬಂದು ನಾಸ್ತಿಕರು ಇವರೆಲ್ಲರು, ಅವೈದಿಕರು. ಇನ್ನು ಕೆಲವರು ಇರ್ತಾರೆ ಅಂತ ಹೇಳಿದ್ರೆ, ಇವರು ಮಾತ್ರ ಬಹಳ ಅಪಾಯಕಾರಿಗಳು. ಇವರೇನಂದರೆ, ಏ ನಮ್ಮನ್ನು ವೈದಿಕರು ಅಂತ ಕರ್ಕೊಳ್ತಾರೆ. ಏ ನಾವು ವೈದಿಕರು, ನಾವು ವೇದ ನಂಬ್ತೇವಪ್ಪ, ಶಾಸ್ತ್ರ ನಂಬ್ತೇವಪ್ಪ, ಈ ರೀತಿ ಹೇಳುವವರು. ಆದರೆ ವೇದ ಶಾಸ್ತ್ರಗಳು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ಮಾತ್ರ ಸುಳ್ಳು ಸುಳ್ಳೇ ಹೇಳು. ಅಂದರೆ ಇದರಿಂದ ಏನು ಅಂದರೆ, ಧಾರ್ಮಿಕರನ್ನು ಬಹಳ ಬೇಗ ಮೋಸ ಮಾಡುವವರು ಇವರು. ಯಾರು ನಾಸ್ತಿಕರಿದ್ದಾರೆ, ನಾಸ್ತಿಕರು ನಾಸ್ತಿಕತೆ ಏನು ಹೇಳಿದರೂ ಕೂಡ ಧಾರ್ಮಿಕರೇನು ಮೋಸ ಆಗೋಲ್ಲ. ಯಾಕಂತ ಹೇಳಿದ್ರೆ ಧಾರ್ಮಿಕರು ಇವರಿಂದ ದೂರ ಆಗಿಬಿಡ್ತಾರೆ. ಆದರೆ ಯಾರು ನಾವು ದೇವ್ರ ಬಗ್ಗೆ ಹೇಳ್ತೇವೆ, ಧರ್ಮದ ಬಗ್ಗೆ ಹೇಳ್ತೇವೆ, ಶಾಸ್ತ್ರದ ಬಗ್ಗೆ ಹೇಳ್ತೇವೆ, ವೇದದ ಬಗ್ಗೆ ಹೇಳ್ತೇವೆ ಅಂತ ಹೇಳಿ ಸುಳ್ಳು 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 ಹೇಳ್ತಾರೆ, ಇವರೇ ಸಮಾಜದ ದೊಡ್ಡ ಕಂಟಕರು. ಇವರೇ ಅಸುರರು, ದೈತ್ಯರು. ಅವ್ರು ಏನೇನು ಸುಳ್ಳು ಹೇಳ್ತಾರೆ ಅದನ್ನು ಕೃಷ್ಣ ತಿಳಿಸ್ಕೊಂಡು ಬರ್ತಾನೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.